ಹಲೋ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾವಿಲ್ಲಿ ಚಿತ್ರದ ಮುಖಾಂತರ ನದಿಗಳನ್ನು ಮತ್ತು ಅದರ ಉಪನದಿಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿರದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಯಾವುದೇ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು. ಕೃಷ್ಣಾ ನದಿಯ ಉಗಮ ಸ್ಥಾನ ಯಾವುದಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಕೃಷ್ಣಾ ನದಿ ಉಗಮವಾಗುತ್ತೆ. ಅದಕ್ಕೆ ಎರಡು ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಮುಖ್ಯವಾದಂಥವು ಒಂದು ಆಲ್ಮಟ್ಟಿ ಜಲಾಶಯ ಮತ್ತು ಇನ್ನೊಂದು ಯಾವುದು ಅಂದ್ರೆ ನಾರಾಯಣಪುರ ಅಣೆಕಟ್ಟು ಅಂತ ಹೇಳಿ. ಇದರ ಉಪನದಿಗಳನ್ನ ನಾವು ನೋಡೋದಾದ್ರೆ ಡೋಣಿ ನದಿ, ಇದರ ಒಂದು ಉಗಮ ಸ್ಥಾನ ಎಲ್ಲೆಂದ್ರೆ ಮಹಾರಾಷ್ಟ್ರದ ದತ್ತಪಟ್ಟಣದ ಬಳಿ ಇದು ಉಗಮವಾಗುತ್ತದೆ. ಎಲ್ಲೆಂದ್ರೆ ಮಹಾರಾಷ್ಟ್ರದ ದತ್ತಪಟ್ಟಣದ ಬಳಿ ಡೋಣಿ ನದಿ ಉಗಮವಾಗುತ್ತೆ. ನೆಕ್ಸ್ಟ್ ಭೀಮಾ ನದಿ. ಭೀಮಾ ನದಿ ಎಲ್ಲಿ ಉಗಮವಾಗುತ್ತೆ ಅಂದ್ರೆ ಮಹಾರಾಷ್ಟ್ರದ ಭೀಮಾಶಂಕರ್ ಬಳಿಯಲ್ಲಿ ಭೀಮಾ ನದಿ ಉಗಮವಾಗುತ್ತಕ್ಕಂಥದ್ದು. ನೆಕ್ಸ್ಟ್ ಬರುವಂತ ನದಿ ಯಾವುದು ಅಂದ್ರೆ ಅದು ಘಟಪ್ರಭಾ ನದಿ. ಘಟಪ್ರಭಾ ನದಿ ಉಗಮ ಸ್ಥಾನ ಯಾವುದು ಅಂದ್ರೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಸುಮಾರು 184 ಮೀಟರ್ ಎತ್ತರದಲ್ಲಿ ಉಗಮ ಆಗ್ತಕ್ಕಂಥದ್ದು ಯಾವುದಂದ್ರೆ ಘಟಪ್ರಭಾ ನದಿ. ಘಟಪ್ರಭಾ ನದಿಗೆ ಒಂದು ಪ್ರಸಿದ್ಧವಾದಂತಹ ಜಲಪಾತವಿದೆ, ಅದರ ಹೆಸರು ಏನಂದ್ರೆ ಗೋಕಾಕ್ ಜಲಪಾತ ಅಂತ ಹೇಳಿ. ಮತ್ತು ಒಂದು ಜಲಾಶಯ ಕೂಡ ಇದೆ ಘಟಪ್ರಭಾ ನದಿಗೆ, ಅದು ಇಡಿಕಲ್ ಜಲಾಶಯ. ಗೋಕಾಕ್ ಜಲಪಾತ. ಇದರ ನಂತರ ಬರ್ತಕ್ಕಂತ ಮುಖ್ಯವಾದಂತ ನದಿ ಯಾವುದು ಅಂದ್ರೆ ಅದು ಮಲಪ್ರಭಾ ನದಿ. ಮಲಪ್ರಭಾ ನದಿಯ ಉಗಮ ಸ್ಥಾನ ಯಾವುದು ಅಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಮಲಪ್ರಭಾ ನದಿ ಉಗಮವಾಗುತ್ತೆ. ಇನ್ನೊಂದು ಪ್ರಮುಖವಾದಂತಹ ನದಿ ಯಾವುದು ಅಂದ್ರೆ ಅದು ತುಂಗಭದ್ರಾ ನದಿ. ಇದು ಕೃಷ್ಣಾ ನದಿಯ ಅತ್ಯಂತ ಉದ್ದವಾದಂತಹ ಒಂದು ಉಪನದಿ. ಇದು ಎಲ್ಲಿ ಉಗಮವಾಗುತ್ತೆ ಅಂದ್ರೆ ಮೂಲತಃ ಇದು ತುಂಗಾ ಮತ್ತು ಭದ್ರಾ ಎಂಬ ಎರಡು ಪ್ರತ್ಯೇಕ ನದಿಗಳು ಕೂಡ್ಲಿ ಬಳಿಯಲ್ಲಿ ಒಟ್ಟುಗೂಡಿ ತುಂಗಭದ್ರಾ ನದಿಯಾಗಿ ಹರಿಯುವುದು. ತುಂಗಾ ಇದು ಕುದುರೆಮುಖ ಶ್ರೇಣಿಯ ಗಂಗಾ ಮೂಲ ಶಿಖರದಲ್ಲಿ ಉಗಮವಾಗುತ್ತದೆ. ಭದ್ರಾ ನದಿ ಚಿಕ್ಕಮಗಳೂರಿನ ಗಂಗಾ ಮೂಲ ಶಿಖರದಲ್ಲಿ ಉಗಮವಾಗುತ್ತದೆ. ನಾನು ಇಲ್ಲಿ ನಿಮಗೆ ಚಿತ್ರದ ಮೂಲಕ ಒಂದು ಪೂರ್ತಿಯಾಗಿ ಕ್ಲಿಯರ್ ಆಗಿ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳನ್ನ ತೋರಿಸುವಂತಹ ಕೆಲಸ ಮಾಡಿದ್ದೇನೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.